ನಮಸ್ಕಾರ ನಿಮ್ಮ ಪ್ರೀತಿಯ ಡಾಕ್ಟರ್ ಆಂಜನಪ್ಪ ಇದುವರೆಗೂ ಯಾವುದೇ ನಾವು ಬುಕ್ನಲ್ಲಿ ನಿಮ್ಮ ಮೂಗಿನಲ್ಲಿ ಇರೋ ಕೂದಲು ತೆಗೆಸ್ಕೊಳ್ಳಿ ಅಂತ ಹೇಳಿಲ್ಲ ಆದ್ದರಿಂದ ನಾನು ಮೇಲೆ ನೀವು ತೆಗೆಸ್ಕೋಬೇಡಿ ಒಬ್ಬರು ನಾಲ್ ಎಳ್ದಿಲ್ಲದಿರೋ ಅಂತ ಒಬ್ಬರು ಬ್ಯೂಟಿಷಿಯನ್ ತೆಗೀತಾನೆ ಅಂದರೆ ಅದ್ರ ಬಗ್ಗೆ ಅರಿವಿರಲ್ಲ ದಯವಿಟ್ಟು ಮಾಡಿಸ್ಕೋಬೇಡಿ ಇಂಥ ವಿಚಾರಗಳು ಎಷ್ಟು ಸರಳ ನಿಮ್ಗೆ ಇನ್ನೊಂದು ಭಾಳ ಚೆನ್ನಾಗಿ ಹೇಳ್ತೀನಿ ನಾನು ಮೂಗು ಕಂಬ ಇದೆಯಲ್ಲ ಬ್ರಿಡ್ಜ್ ಅಂತೀವಿ ನೇಸಲ್ ಬ್ರಿಡ್ಜು ಒಂದು ಸೈಡ್ಗಿದ್ರೆ ಡಿ ಎನ್ ಎಸ್ ಅಂತೀವಿ ನಾವು ಡಿಫ್ಲೆಕ್ಟೆಡ್ ನೇಸಲ್ ಸೆಪ್ಟಮ್ ಅಂತೀವಿ ನಾವು ಮೂಗಿನಲ್ಲಿ ಆಪ್ರೇಷನ್ ಮಾಡಬೇಕಾದ್ರೆ ನೋಡಿ ಅನಾಟಮಿ ಬಗ್ಗೆ ನಾವು ಮಾತಾಡ್ತಾಯಿದ್ದೀವಿ ಎಷ್ಟು ಇಂಪಾರ್ಟೆಂಟು ಅಂದರೆ ಈ ಕಂಬ ಸ್ವಟ್ಗಿದ್ರೂ ಕೂಡ ಹದಿನೆಂಟು ವರ್ಷ ತುಂಬವರೆಗೂ ನಾವು ಅದಕ್ಕೆ ಆಪ್ರೇಷನ್ ಈ ಎನ್ ಸರ್ಜನ್ ಮಾಡಲ್ಲ ಯಾಕಂದರೆ ಮೂಗಿನ ಶೇಪ್ ಚೇಂಜ್ ಆಗುತ್ತೆ ಅಂತ ಹದಿನೆಂಟು ವರ್ಷದವರೆಗೂ ಕಾಯ್ದು ಆಮೇಲೆ ಅದನ್ನು ಸೆಪ್ಟಲ್ ಕರೆಕ್ಷನ್ ಅಂತ ಮಾಡ್ತೀವಿ ಇಂಥ ವಿಚಾರಗಳು ನಾವು ಮೆಡಿಕಲ್ ಕಾಲೇಜ್ನಲ್ಲಿ ಪಾಠ ಮಾಡ್ತೀವಿ ಇವತ್ತಿನ ನನ್ನ ನನ್ನ ಆಸೆ ಏನಂದರೆ ಇಂಥ ಸರಳ ವಿಚಾರಗಳು ಕೂಡ ಬಹಳ ಇಂಪಾರ್ಟೆಂಟ್ ಅವು ಅದು ನಿಮ್ಮನ್ನು ತಲುಪಲಿ ಅನ್ನೋದಕ್ಕೋಸ್ಕರಾಗಿ ಈ ಒಂದು ಅವಕಾಶನ ಉಪಯೋಗಿಸ್ಕೊಂಡು ನಾನು ನನ್ನ ಇಬ್ಬರು ಮಿತ್ರರ ಹೆಸರು ಹೇಳ್ತೀನಿ ನಮ್ಮ ಬಸವರಾಜು ಮತ್ತು ನಮ್ಮ ಅವ್ರ ಜೊತೆ ಸೇರಿಕೊಂಡು ನಮ್ಮ ಕರ್ತವ್ಯ ಇದು ನಮ್ಮ ನಮ್ಮ ಮೂವರ ಎಫರ್ಟ್ನಿಂದ ಜನಸಾಮಾನ್ಯರಿಗೆ ಇಂಥ ಸಾಮಾನ್ಯ ಜ್ಞಾನ ಆದರೆ ಬಹಳ ಮುಖ್ಯವಾದ ಜ್ಞಾನ ನಿಮಗೆ ತಲುಪಲಿ ಅಂತ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ